ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಕಚೇರಿ ಮುಂದೆ ಪಹಣಿಗಾಗಿ ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ನಿಂತ ಗ್ರಾಮಸ್ಥರು. ಸಮಸ್ಯೆ ಬಗೆಹರಿಸಲು ನಿರ್ಲಕ್ಷ್ಯ ತೋರಿಸುತ್ತಿರುವ ತಾಲೂಕು ಆಡಳಿತ. ಶಿರಾ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಯಲ್ಲಿ ಪಹಣಿ ವಿತರಿಸುತ್ತಿಲ್ಲ. ತಾಲೂಕು ಕಚೇರಿ ಮುಂದೆ ಸಾಲುಗಟ್ಟಿ ನಿಂತ ಗ್ರಾಮಸ್ಥರು. ತಾಲೂಕು ಆಡಳಿತ ಇತ್ತ ಗಮನ ಹರಿಸಲಿ. ಶಿರಾ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿಯಲ್ಲಿ ಪಹಣಿ ವಿತರಿಸದ ಕಾರಣ ರೈತರು ತಮ್ಮ ಕೂಲಿ ಕೆಲಸವನ್ನು ಬದಿಗೊದ್ದಿ ಸರ್ಕಾರದ ಯೋಜನೆಗಳಿಗೆ ಸಲ್ಲಿಸಬೇಕಾದ ಪಹಣಿಗಳಿಗೆ ದಿನಗಟ್ಟಲೆ ಕಾಯುವ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಏಕೆ ಪಹಣಿ ವಿತರಿಸುತ್ತಿಲ್ಲ, ಆಧಾರ್ ತಿದ್ದುಪಡಿ ಏಕೆ ಆಗುತ್ತಿಲ್ಲ ಎಂಬ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಬಗೆಹರಿಸದ ಕಾರಣ ದಿನ ದಿನಕ್ಕೂ ಸಮಸ್ಯೆ ಹೆಮ್ಮರವಾಗಿ ಬೆಳೆಯುತ್ತಿದೆ. ತಾಲೂಕು ಪಂಚಾಯತ್ ಹಾಗೂ ತಹಶೀಲ್ದಾರ್ ಇತ್ತ ಗಮನ ಹರಿಸಬೇಕಾಗಿದೆ. ಎಷ್ಟೊತ್ತಿಂದ ನಿಂತಿದ್ರ? ಈಗ ನಿಮ್ದು ಯಾವ ಊರು? ಕೊಟ್ಟ ಪಂಚಾಯತಿ ಬರುತ್ತಾ? ಅಲ್ಲಿ ಕೊಡ್ತಾ ಇಲ್ವಾ ನಿಮ್ಗೆ? ಯಾವಾಗ್ಲೂ ಕೊಟ್ಟಿಲ್ವಾ? ಇವತ್ತು ಏನ್ ಹೇಳ್ತಾರೆ ಕಾರಣ ಅದಕ್ಕೆ? ಅಲ್ಲ, ಏನಕ್ಕೆ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಕೊಟ್ಟ ಪಂಚಾಯತಿಯಲ್ಲಿ? ಸರಿ ಇಲ್ಲ ಅಂತಾರ ಮಿಷಿನ್ ಏನಂತಾರೆ? ನಿಮ್ಮ ಹೆಸರೇನಮ್ಮ? ಯಾವ ಊರಿಂದ ಬಂದಿದ್ರ? ಯಾವುದು? ಯಾವ ಪಂಚಾಯತಿ ಬರುತ್ತಮ್ಮ? ಹಾ, ನಿಮಗೆ ಅಲ್ಲಿ ಪಾಣಿ ಕೊಡ್ತಾ ಇಲ್ವಾ? ಸರ್ವರ್ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನೀವು ಇಲ್ಲೇ ಬಂದಿದ್ರಿ. ಎಷ್ಟು ಗಂಟೆಗೆ ಬಂದಿದ್ರಮ್ಮ? ಏನ್ ಕೆಲಸ ಮಾಡ್ತಾ ಇದ್ದಾರ? ಬೆಳೆಸುತ್ತಾರೆ. ಇವತ್ತು ಕೂಲಿನೂ ಇಲ್ಲ, ಇಲ್ಲಿ ಬಂದು ನಿಂತಿದೆ. ಅದಕ್ಕೆ ಕೂಲಿ ಎಲ್ಲ ಬಿಟ್ಟು ಇಲ್ಲೇ ಪಾಣಿಗೋಸ್ಕರ ಕಾಯ್ಕೊಂಡು ಬರ್ತೀರ. ಏನಕ್ಕೆ ಬಂದಿದ್ದೀರ ಇಲ್ಲಿ? ಪಾಣಿ ಏನಕ್ಕೆ ಅಪ್ಲೈ ಮಾಡ್ಬೇಕು? ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೊಡ್ತಾ ಇಲ್ವಾ ಇದು? ಯಾವ್ದು ಬರುತ್ತೆ ಗ್ರಾಮ ಪಂಚಾಯತಿ? ಮೊದ್ಲು ಯಾವ ಅಲ್ಲಿ ಮೊದ್ಲಿಂದನೂ ಕೊಡ್ತಾ ಇಲ್ವಾ? ಈಗಲೇ ಇವತ್ತು ಕೊಟ್ಟಿಲ್ಲ, ಅಲ್ಲಿ ಕೊಡ್ಲಿಲ್ಲ. ಏನಂತ ಹೇಳಿದ್ರು? ಸರ್ವರ್ ಬಿಜಿ, ಸರಿ ಇಲ್ಲ, ಸರ್ವರ್ ಸರಿ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಹೇಳೋದು. ಆಯಾ ಬೇರೆ ದಿನ ಎಲ್ಲ ಕೊಡ್ತಾ ಇದ್ರ? ಯಾವ ಊರು ನಿಮ್ದು? ಅಲ್ಲೋಗಿ ಪಾಣಿ ಯಾವತ್ತು ಕೇಳಿದ್ರು ಪೇಪರ್ ಇಲ್ಲ, ಸರ್ವರ್ ಇಲ್ಲ, ಭಾಳ ಹತ್ತು ದುಡ್ಡು ಕೊಟ್ಟು ಬಂದು ನಾವು ಕೇಳಲಿಲ್ಲ. ಇವಾಗ ಹಿಂಗಾಕಿ ಅಂತ ಹೇಳಿ ವಾಪಸ್ ಹಾಗೆ ಬಂದೆ. ಎಷ್ಟು ದಿನ ಇದೆ ಪ್ರಾಬ್ಲಮ್ ಇದೆ? ಈಗ ಇದೆಯಾ ಅಥವಾ ಮೊದ್ಲಿಂದನೂ ಅದೇ ಹೇಳ್ತಾರೆ? ಈ ಕುಲಾರ ಅವರು ಒಂದು ತಿಂಗಳಿಂದಲೂ ಕೂಡ ಅದೇ ಸರ್. ಫಸ್ಟಕ್ಕೆ ಒಂದು ಹೇಳಿ ಕೊಟ್ಟು ಪಟ್ಟೆ ಕೊಟ್ಟು ಅಷ್ಟೇ, ಆಮೇಲೆ ತಿಂಗಳಿಂದಲೂ ಕೂಡ ಇದೆ. ಸಮಸ್ಯೆಯ ಬಗ್ಗೆ ವಿವರ ಪಡೆಯಲು ತಾಲೂಕು ಪಂಚಾಯತ್ಗೆ ಭೇಟಿ ನೀಡಿ ಮ್ಯಾನೇಜರ್ ಪ್ರಭಾವತಿಯವರನ್ನು ಶ್ರೀ ಟಿವಿ ತಂಡ ಮಾತನಾಡಿದಾಗ, ಮೇಡಮ್ ಈಗ ಶಿರಾ ತಾಲೂಕಿನ ಅಲ್ಲಿ ಗ್ರಾಮ ಪಂಚಾಯತ್ಲಿ ಎಲ್ಲೂ ಪಾಣಿಗಳು ಕೊಡ್ತಾ ಇಲ್ಲ, ಸರ್ವರ್ ಬಿಸಿ ಅಂತ ಬರ್ತಾ ಇದೆ ಅಂತ ಹೇಳ್ತಿದ್ರೆ, ಎಲ್ಲ ಇಲ್ಲಿ ತಾಲೂಕ್ ಆಫೀಸ್ ಮುಂದೆನೆ ಕ್ಯೂನಲ್ಲಿ ನಿಂತಿದ್ದಾರೆ. ಎಲ್ಲರಿಗೂ ತೊಂದರೆ ಆಗ್ತಿದೆ. ಬೆಳಗ್ಗೆಯಿಂದ ಕೂಲಿ ಎಲ್ಲ ಕೂಲಿಗೆ ಹೋಗ್ದಂಗೆ ಇಲ್ಲೇ ಪಾಣಿಗೋಸ್ಕರ ಕಾಯ್ಕೊಂಡು ನಿಂತ್ಕೊಳೋದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ, ಅದಕ್ಕೆ ಇದಕ್ಕೆ ಏನು ಆಕ್ಷನ್ ತಗೊಂಡಿದ್ದಾರೆ ಅಂತ ಮಾತಾಡ್ತೀನಿ. ಸರ್, ಗ್ರಾಮ ಪಂಚಾಯತಿನಲ್ಲೂ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ನಾವು ಪಾಣಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಈ ಬೆಳಗ್ಗೆಯಿಂದ ನಮಗೂ ಇಬ್ಬರು ಮೂರು ಜನ ರೈತರು ಇಲ್ಲಿ ಬಂದಿದ್ದರು ಪಾಣಿ ಕೊಡ್ತಾ ಇಲ್ಲ ಅಂತ. ಹಾಗಾಗಿ ಸಂಬಂಧಪಟ್ಟಂಥ ಆವರೇಕೆರೆ ಮತ್ತು ಹಲವಾರು ಗ್ರಾಮ ಪಂಚಾಯತಿಗಳು ವಿಚಾರಿಸಿದಾಗಿ ಸರ್ವರ್ ತೊಂದರೆಯಿಂದ ಬರ್ತಾ ಇಲ್ಲ ಅಂದರು. ನಾವು ಕೂಡ ಅದನ್ನು ಕ್ರಾಸ್ ಚೆಕ್ ಮಾಡಿದ್ದೀವಿ, ಅದು ಸರ್ವರ್ ತೊಂದರೆಯಿಂದ ಕೊಡ್ತಾ ಇಲ್ಲ ಸರ್. ಅದು ಸರ್ವರ್ ತೊಂದರೆ ಬಗೆಹರಿದ ತಕ್ಷಣ ನಾವು ಕೊಡ್ತೀವಿ ಸರ್, ಏನು ತೊಂದರೆ ಇಲ್ಲ. ನೀವು ಗ್ರಾಮ ಪಂಚಾಯತಿಯಿಂದ ವಿತರಣೆ ಮಾಡ್ತೀವಿ. ತಾಂತ್ರಿಕ ದೋಷ ಬಿಟ್ಟರೆ
ಉಳಿದಂತೆ ವಿತರಣೆ ಮಾಡೋದಕ್ಕೆ ಬೇರೆ ಏನು ಸಮಸ್ಯೆ ಇಲ್ಲ ಸರ್ ಗ್ರಾಮ ಪಂಚಾಯತಿಗಳಲ್ಲಿ. ಅಲ್ಲ ಬಟ್ ಈ ಸರ್ವರ್ ಪ್ರಾಬ್ಲಮ್ ಈಗ ಅಂತಲ್ಲ, ಪ್ರತಿ ಸಾರಿನೂ ಈ ಪೇಪರ್ ಇಲ್ಲ ಮತ್ತೆ ಕಂಪ್ಯೂಟರ್ ಪ್ರಾಬ್ಲಮ್ ಇಲ್ಲ ಸರ್ವರ್ ಪ್ರಾಬ್ಲಮ್ ಈ ತರ ಹೇಳ್ತಾನೆ ಇರ್ತಾರೆ, ಯಾವಾಗಲೂ ಕೊಡಲ್ಲ. ಮುಂಚೆ ಮುಂಚೆ ಅಂದ್ರೆ ಪೇಪರ್ಸ್ ಅನ್ನ ನಾವು DC ಆಫೀಸ್ ಇಂದ ತರ್ತಿದ್ವಿ, ಅದೇ ಪೇಪರ್ ಅಲ್ಲೇ ಕೊಡಬೇಕಾಗಿತ್ತು. ಈಗ ಆ ರೀತಿ ಏನಿಲ್ಲ ಸರ್, ನಾವು ಮಾಮೂಲಿ A4 ಶೀಟ್ಗಳಲ್ಲೂ ಕೂಡ ನಾವು ಪ್ರಿಂಟ್ ತೆಗೆದು ಕೊಡ್ಬೋದು, ಹಾಗಾಗಿ ಪೇಪರ್ದೇನು ಸಮಸ್ಯೆ ಬರಲ್ಲ. ಎಕ್ಸೆಪ್ಟ್ ಸರ್ವರ್ ಪ್ರಾಬ್ಲಮ್ ಬಂದಿಲ್ಲ ಅಂದ್ರೆ ನಾವು ಕೊಡೋಕ್ಕೆ ಸಿದ್ಧ ಇದ್ದೀವಿ ಸರ್. ಮೇಡಮ್, ಶಿರಾ ತಾಲೂಕ್ ಕಚೇರಿಯಲ್ಲಿ ಸಿಗುತ್ತೆ ಬಾಣೆ, ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾಕೆ ಸಿಗಲ್ಲ, ಎರಡು ಒಂದೇ ಅಂದ್ರೆ ಯಾಕೆ ಸಿಗಲ್ಲ? ಅದೇ ಸರ್ವರ್ ಪ್ರಾಬ್ಲಮ್ ಇಂದ ಬರ್ತಾ ಇಲ್ಲ ಸರ್. ನಾವು ಇವತ್ತೆಲ್ಲ ಬೆಳಗ್ಗೆಯಿಂದ ನಾವು 3-4 ಸಲ ಚೆಕ್ ಮಾಡಿದ್ದೀವಿ, ಸರ್ವರ್ ಪ್ರಾಬ್ಲಮೇ ಬರ್ತಾ ಇರೋದು. ಅದು ಯಾವಾಗ ಬೇಕಾದ್ರೂ ಬಗೆಹರಿಬಹುದು ಸರ್, ಸರ್ವರ್ ಅದು ಟೆಕ್ನಿಕಲ್ ಇಶ್ಯೂಸ್ ಅಲ್ವಾ. ಸೊ ಯಾವ ಇವಾಗ ಸರಿ ಹೋದ್ರೆ ಇವಾಗಲೂ ಕೊಡ್ತಾರೆ, ಅದು ಇವಾಗ ಶುರು ಆಗುತ್ತೆ ಅಥವಾ ಈಗಲೇ ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಕ್ಲಿಯರ್ ಆಗಿದ ತಕ್ಷಣ ನಾವು ಇಶ್ಯೂ ಮಾಡ್ತೀವಿ ಸರ್. CEO ಗಮನಕ್ಕೆ ತಂದಿದ್ರು ನಮ್ಮ ZP CEO ಅಂದ್ರೆ ಇದು ಇವತ್ತು ಬೆಳಗ್ಗೆಯಿಂದ ಪ್ರಾಬ್ಲಮ್ಸ್. ನಿನ್ನೆ ನಾವು ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡು ಬಂದ್ವಿ, ನಿನ್ನೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಸರ್. ನಮ್ಗೆ ಇವತ್ತು ಬೆಳಗ್ಗೆ ಬಂದಿದ್ರು ಇಲ್ಲಿ ರೈತರು ಕೆಲವರೆಲ್ಲ ಇಲ್ಲಿ, ಯಾಕೆಂದ್ರೆ ಕಿಸಾನ್ ಇದಕ್ಕೆ ಅಪ್ಲೈ ಮಾಡೋದಕ್ಕೋಸ್ಕರ ಪಾಣಿ ಬೇಕಿತ್ತಲ್ಲ, ಅದ್ರ ಸಂಬಂಧ ಇಲ್ಲಿ ಕೆಲವರು ಬಂದಿದ್ರು. ಆ ಸಂದರ್ಭದಲ್ಲಿ ವಿಚಾರಿಸಿದಾಗ ಇದು ಇಶ್ಯೂಸ್ ಗೊತ್ತಾಯ್ತು ಸರ್. ಅಕಸ್ಮಾತ್ ನಾಳೆನೂ ಏನಾದರೂ ಈ ಸಮಸ್ಯೆ ಮುಂದುವರೆದ್ರೆ ನಾವು ಖಂಡಿತ ಮೇಲಧಿಕಾರಿಗಳ ಗಮನಕ್ಕೆ ತಂದು ಕ್ಲಿಯರ್ ಮಾಡಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಶಿರಾ ತಾಲೂಕು ಮಾನಂಗಿ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 3 ಯುವಕರ ಸಾವು. ದಿನಾಂಕ 26/2/2019 ಬೆಳಗಿನ ಜಾವ 2:30 ಸುಮಾರಿಗೆ ಶಿರಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48 ರಸ್ತೆ ಮಾನಂಗಿ ಸೇತುವೆ ಬಳಿ ಬೆಂಗಳೂರಿನಿಂದ ಉಡುಪಿಗೆ ಹೋಗುತ್ತಿದ್ದ I-20 ಕಾರೊಂದು ಅತಿ ವೇಗದಿಂದ ಚಾಲಕನ ನಿಯಂತ್ರಣ ತಪ್ಪಿ ಸೇತುವೆ ತಡೆಗೋಡೆಗೆ ಅಪ್ಪಳಿಸಿದ ಪರಿಣಾಮ ಸ್ಥಳದಲ್ಲೇ ಚೇತನ್ ಸುಮಾರು 24 ಮತ್ತು ವಿನಯ್ 28 ಈ ಯುವಕರು ಸ್ಥಳದಲ್ಲೇ ಮೃತಪಟ್ಟರೆ ಲಿಖಿತ್ ಸುಮಾರು 20 ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿರುತ್ತಾರೆ. ಹೇಮಂತ್ ಮತ್ತು ಲೋಹಿತ್ ಇವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪ್ರಕರಣ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಶಿರಾ ತಾಲೂಕು ಘಟಕದಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ದಿನಾಂಕ 25/2/2019 ಮೇಗಲಪೇಟೆ ಬಸವಣ್ಣನ ದೇವಸ್ಥಾನದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಶಿರಾ ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು 2019-24 ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರ ಸ್ಥಾನಕ್ಕೆ HM ಮಂಜುನಾಥ್, ಉಪಾಧ್ಯಕ್ಷರ ಸ್ಥಾನಕ್ಕೆ ಎನ್ ರವಿಶಂಕರ್, AN ಚಿಕ್ಕಪ್ಪಯ್ಯ, ಸವಿತಾ. ಕಾರ್ಯದರ್ಶಿಗಳ ಸ್ಥಾನಕ್ಕೆ ಎಸ್ ಬಸವರಾಜು, ರಾಜಶೇಖರ್. ಖಜಾಂಚಿಗಳ ಸ್ಥಾನಕ್ಕೆ ಎಲ್ ಸೋಮಶೇಖರಯ್ಯ. ನಿರ್ದೇಶಕರುಗಳಾಗಿ ಎಸ್ ಬಸವರಾಜು, ಎಸ್ಡಿ ಲೋಕೇಶ್ವರಯ್ಯ, ಅಜಯ್, ಧನಂಜಯ್, ತಿಪ್ಪೇಸ್ವಾಮಿ, AN ಚಿಕ್ಕಪ್ಪಯ್ಯ, ಸೋಮಣ್ಣನವರು, ಸುರೇಶ್, ಶಿವಕುಮಾರ್, ಸಿದ್ದರಾಮಣ್ಣ, ಸವಿತಾ, ಶ್ರೀಮತಿ ರೇಖಾ, ಎನ್ ತಿಪ್ಪೇಸ್ವಾಮಿ, ಎಸ್ ಜ್ಯೋತಿ ಪ್ರಕಾಶ್, ಸಿದ್ದಲಿಂಗಯ್ಯ, ಪ್ರಸನ್ನ ಕುಮಾರ್, ಆರ್ ರೇವಣ್ಣ, ಜಿಎಸ್ ರೇಣುಕಯ್ಯ, ಶ್ರೀಮತಿ ಗಂಗಮ್ಮ, ಶ್ರೀಮತಿ ಸ್ವರ್ಣ ಚಿನ್ನಬಸಯ್ಯ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಈಗ ನಿರ್ದೇಶಕರು, ಈ ಅಖಿಲ ಭಾರತ ವೀರಶೈವ ಮಹಾಸಭ ಶಿರಾ ಘಟಕ, ಇದು ಸಮಾಜದ ಎಲ್ಲ ಬಂಧುಗಳಿಗೆ ಆರ್ಥಿಕ ಮತ್ತು ವಿದ್ಯೆಗೆ ಸಹಾಯ ಮಾಡೋ ದೃಷ್ಟಿನಲ್ಲಿ ಮತ್ತು ಬಸವ ಜಯಂತಿ, ರೇಣುಕಾ ಜಯಂತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡುವುದು, ಸಮಾಜದ ಸಂಘಟನೆಯನ್ನು ಮಾಡೋದು, ಇನ್ನು ಅನೇಕ ಕಾರ್ಯಗಳನ್ನು ಒಳಗೊಂಡು ಈ ಸಂಘಟನೆ ಈಗ ಮಂಜುನಾಥ್ ಅವರ ನೇತೃತ್ವದಲ್ಲಿ ಮುಂದುವರಿತಾ ಇದೆ. ಇದೇನಪ್ಪ, ಈ ಸಂಘಟನೆಯಿಂದ ನಾವು ಹಿಂದೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಬಸವನ ಜಯಂತಿಯಲ್ಲಿ ಕೇದಾರ ಜಗದ್ಗುರುಗಳನ್ನ ಕರೆಸಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಮತ್ತು ಬಾಳೆಹೊನ್ನೂರು ಜಗದ್ಗುರುಗಳನ್ನ ಕರೆಸಿ ಬಸವ ಜಯಂತಿ ಕಾರ್ಯಕ್ರಮ ಮಾಡಿದ್ದೀವಿ, ಮತ್ತು ಇನ್ನೂ ಅನೇಕ ನಮ್ಮ ಸಮಾಜದಿಂದ
ಅತಿ ಹೆಚ್ಚು ಅಂಕಗಳನ್ನು ತಗೊಂಡಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಮಾಜದಿಂದ ಪುರಸ್ಕಾರವನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೀವಿ. ಮತ್ತು ಇದೊಂದು ಮುಖ್ಯವಾಗಿ ಈ ಸಂಘದ ಉದ್ದೇಶ ಅಂದರೆ ವೀರಶೈವ ಮತ್ತು ಲಿಂಗಾಯಿತ ಅಂತ ಏನು ಸಮಾಜದಲ್ಲಿ ಇದೆ ಅದು ಎರಡು ಒಂದೇ, ವೀರಶೈವ ಬೇರೆ ಅಲ್ಲ, ಲಿಂಗಾಯಿತ ಬೇರೆ ಅಲ್ಲ, ಎರಡು ಒಂದೇ ಅನ್ನೋ ಅರ್ಥದಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಸಮಾಜದಲ್ಲಿ ಈ ಶಿರಾ ತಾಲೂಕಿನ ಎಲ್ಲ ಸಮಾಜ ಬಂಧುಗಳು ಈ ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕು, ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ವಿನಂತಿ ಮಾಡಿಕೊಡ್ತಾ ಇದ್ದೀವಿ. ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಎಲ್ಲ ನಿರ್ದೇಶಕರು ಸಹಾಯಕ ಮಾಡಿದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತಾ ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕರೆದಿದ್ವಿ. ಆ ವಿಚಾರವಾಗಿ ನಮ್ಮ ಸಂಘದ ಮತ್ತು ಸಮಾಜದ ಸಂಘಟನಾತ್ಮಕ ವಿಚಾರವಾಗಿ ಪ್ರತಿ ತಿಂಗಳು ನಾವು ಇದೇ ಥರ ಮೀಟಿಂಗ್ ಕರೆದು ನಮ್ಮ ಸಂಘದ ಮತ್ತು ನಮ್ಮ ಜನಾಂಗದ ಸಮಾಜದ ಬಂಧುಗಳ ವಿಚಾರವಾಗಿ ಆಗುವುಗಳನ್ನು ಚರ್ಚೆ ಮಾಡ್ತಿರ್ತೀವಿ. ಮತ್ತು ಅದೇ ರೀತಿ ಪ್ರತಿ ತಿಂಗಳು ನಾಲ್ಕನೇ ಭಾನುವಾರ ನಾವು ದಿನಾಂಕ ಮಾಡಿಕೊಂಡು ಸಂಘಟನಾತ್ಮಕ ಸಮಾಜದ ದೃಷ್ಟಿಯಿಂದ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸಹ, ಗೌರವಾಧ್ಯಕ್ಷರು ಲೋಕೇಶ್ವರ್ ಎಲ್ಲರೂ ಇದ್ದಾರೆ. ನಮ್ಮ ಈ ಒಂದು ಸಮಾಜದ ಪ್ರತಿ ನಮ್ಮ ಎನ್ ತಿಪ್ಪೇಸ್ವಾಮಿ ಅವರು ಹೇಳಿದಂತೆ ಪ್ರತಿ ವರ್ಷ ಸಹ ಜಗಜ್ಯೋತಿ ಬಸವೇಶ್ವರರು ಮತ್ತು ರೇಣುಕಾ ಜಯಂತಿ ಮತ್ತು ಧಾರ್ಮಿಕ ಸಮಾರಂಭಗಳು ಏನು ಜಾತಿ ತಂದೆ ಬರುವಂಥ ಕಾರ್ಯಕ್ರಮಗಳನ್ನು ಎಲ್ಲ ರೀತಿಯ ಎಲ್ಲರ ಸಹಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ರೀತಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಸಮಾಜದ ಬಂಧುಗಳಿರೋದನ್ನು ನಮ್ಮ ಯುವಕ ಸಂಘಟನೆ ಇದೆ ಅವ್ರ ಮುಖಾಂತರ ನಾವು ಸಹ ಸಂಘಟನಾತ್ಮಕವಾಗಿ ಅವ್ರನ್ನೆಲ್ಲ ತೊಡಗಿಸ್ಕೊಂಡು ಅವ್ರ ಜೊತೆ ಅವರಿಗೆ ಸಮೀಕ್ಷೆ ಮಾಡಿದರೆ ಅವ್ರಿಗೂ ಸಹ ಅವ್ರಿಗಿನ ಹೆಚ್ಚಿನ ಸಹಕಾರ ಕೊಡ್ತಾ ನಾವೆಲ್ಲರೂ ನಡ್ಸ್ಕೊಂಡು ಹೋಗೋಣ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡೋಣ. ಸರ್, ಇತ್ತೀಚೆಗೆ ಲಿಂಗಾಯತ ವೀರಶೈವರಲ್ಲಿ ಲಿಂಗಾಯತ ಧಾರಣೆ ಕಡಿಮೆ ಆಗ್ತಾ ಇದೆ ಪದ್ಧತಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಕ್ರಮ ತರುತ್ತೆ? ತಾವು ಕೇಳಿರೋಂತೆ ಯಾವುದೇ ರೀತಿ ಇದು ತಪ್ಪು ಗ್ರಹಿಕೆ ಆಗಿರುತ್ತೆ. ಯಾಕೆಂದರೆ ಬರ್ಬೋದು, ಯಾರೋ ಒಬ್ಬರು ಇರಬಹುದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸಮಾಜ ಅಂದಮೇಲೆ ಇರ್ಬೋದು. ಬಟ್ ನಮ್ಮಲ್ಲಿ ಪ್ರಥಮವಾಗಿ ಜನಿಸಿದಂಥ 16 ದಿನಕ್ಕೆ ಲಿಂಗಧಾರಣೆ ಅಂತ ಒಂದು ಇದು ವ್ಯವಸ್ಥೆ ಇರುತ್ತೆ. ನಾಮಕರಣ ವರ್ಷಕ್ಕೆ ಮಾಡ್ಕೋಬೋದು, ಬಟ್ ಕಂಪಲ್ಸರಿಯಾಗಿ ಎಲ್ಲರೂ ಸಹ ನಮ್ಮ ಜನಾಂಗದಲ್ಲಿ ಜನಿಸಿದ 16 ದಿನಕ್ಕೆ ಲಿಂಗಧಾರಣೆ ಕಂಪಲ್ಸರಿ ನಡೀತಿದೆ. ಇವತ್ತು ನಮ್ಮ ವೀರಶೈವರು ಯಾರೂ ಸಹ ಬಿಟ್ಟಿಲ್ಲ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಆ ಜನಕ್ಕೆ ನಮ್ಮ ಜನಾಂಗಕ್ಕೆ ಜಾಗೃತಿ ಮೂಡಿಸ್ಕೋಸ್ಕರ ನಾವು ಸಹ ಒಂದು ಧರ್ಮಗುರುಗಳು ಕರೆಸಿ ಮತ್ತು ನಮ್ಮ ಸಿರಾಕ್ಕೆ ಧರ್ಮ ಮಾರ್ಗದರ್ಶಕರಾದಂಥ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಸಿದ್ದರಬೆಟ್ಟ ಅವರೂ ಸಹ ಬಂದು ನಮಗೆ ಹೆಚ್ಚಿನ ಧಾರ್ಮಿಕ ವಿಚಾರವಾಗಿ ಮಾರ್ಗದರ್ಶನ ಎಲ್ಲ ಕೊಡ್ತಿದ್ದಾರೆ. ಮತ್ತು ಇನ್ನೂ ಇತರೆ ಧರ್ಮಗುರುಗಳು ಕರೆಸಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಸಹ ಜನಾಂಗದ ಜನಜಾಗೃತಿ ಇದಕ್ಕೆ ಈ ವಿಚಾರವಾಗಿ ತಾವೇನು ಹೇಳಿದ್ರೆ ಆ ವಿಚಾರವಾಗಿ ಜಾಗೃತಿಯನ್ನು ಮೂಡಿಸ್ತೀವಿ ಅಂತ ನಮ್ಮಲ್ಲಿ ಹೇಳಿ. ಸರ್, ವೀರಶೈವ ಜನಾಂಗದಿಂದ ಬೇರೆ ಜನಾಂಗಕ್ಕೆ ಯಾವ ರೀತಿ ಸಹಾಯ ಮಾಡಬೇಕಂತ ನಾವು ಅದೇ ನೋಡೋದು. ಏನನ್ನ ಈಗ ಈಗ ವಿಕೋಪ ಇದಾಯಿತು ಅಂತ ಟೈಮಲ್ಲಿ ನಾವು ಸಂಘಟನೆಯಲ್ಲಿ ಸೇರ್ಕೊಂಡು ನಮ್ಮ ಕೈಲಾದಂಥ ಶಕ್ತಿಯ ಮೀರಿ ನಾವು ಸಹಾಯ ಮಾಡ್ತೀವಿ. ಮತ್ತು ಯಾರ ಬಡವರು ತೀರ ಅಂಥವ್ರು ಬಂದು ನಮ್ಮ ಸಂಘಕ್ಕೆ ಏನನ್ನ ಒಂದು ಮನವಿ ಕೊಟ್ಟ ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರು ಕೂತ್ಕೊಂಡು ತೀರ್ಮಾನ ಮಾಡಿ ಅವರಿಗಿಂತ ಏನನ್ನ ಒಂದು ಸಹಾಯ ಮಾಡಬೇಕು, ಯಾವ ರೀತಿ ಮಾಡ್ಬೋದು ಅನ್ನೋದ್ರ ದೃಷ್ಟಿಯಿಂದ ನಾವು ಸಹಾಯನ ಮಾಡೋದಕ್ಕೆ ನಾವು ಬದ್ಧರಾಗಿರ್ತೀವಿ. ಶಿರಾ ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ಬಗ್ಗೆ ಕಾನೂನಾತ್ಮಕ ತಿಳುವಳಿಕೆ ನೀಡಲಾಯಿತು. 26/2/2019 ಸಾಮೂಹಿಕ ವಿವಾಹ ನಡೆಸುವ ಸಂಸ್ಥೆ ಮುಖ್ಯಸ್ಥರಿಗೆ, ಕಲ್ಯಾಣ ಮಂಟಪದ ಮಾಲೀಕರಿಗೆ, ಪುರೋಹಿತರಿಗೆ ಹಾಗೂ ಮದುವೆ ಆಮಂತ್ರಣ ಪತ್ರ ಮುದ್ರಿಸುವ ಮುದ್ರಣಕಾರರಿಗೆ ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಬಗ್ಗೆ ಕಾನೂನಾತ್ಮಕ ತಿಳುವಳಿಕೆಯನ್ನು ನಗರದ CDPO ಕಚೇರಿಯಲ್ಲಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಎಎಂ ಬಸವರಾಜು, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಕೆ ಗಾಯತ್ರಿ ದೇವಿ, ಆರೋಗ್ಯ ಇಲಾಖೆಯ ಚಂದ್ರಪ್ಪ ಶ್ರೀನಿವಾಸ್, ಸಾಂತ್ವನ ಕೇಂದ್ರದ ಅಧಿಕಾರಿಗಳಾದ ಪ್ರತಿಭಾ ಪುಟ್ರಾಜು ಉಪಸ್ಥಿತರಿದ್ದರು. ವಿವಾಹ ಆಯೋಜಕರಿಗೆ, ಪೂಜಾರಿಗಳಿಗೆ, ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಪೂಜಾರಿಗಳಿಗೆ, ಧಾರ್ಮಿಕ ಮುಖಂಡರಿಗೆ,
ಮತ್ತು ಕಲ್ಯಾಣ ಮಂಟಪದ ವ್ಯವಸ್ಥಾಪಕರಿಗೆ, ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಿಗೆ. ಇವರಿಗೆ ಒಂದು ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಒಂದು ತರಬೇತಿ ಕೊಡಬೇಕು ಅಂತ ರಾಜ್ಯ ಸರ್ಕಾರದವರು ನಮಗೆ ಒಂದು ಈ ಕಾರ್ಯಕ್ರಮನ ಮಾಡಿ ವರದಿ ಕೊಡಿ ಅನ್ನೋ ಒಂದು ವಿಚಾರವನ್ನು ನಮಗೆ ತಿಳಿಸಿದ್ರಿಂದ ನಮ್ಮ ಶಿರಾ ತಾಲೂಕಿನಲ್ಲಿ ಕಲ್ಯಾಣ ಮಂಟಪದ ವ್ಯವಸ್ಥಾಪಕರು ಮತ್ತು ಪೂಜಾರಿಗಳಿಗೆ, ಸಾಮೂಹಿಕ ವಿವಾಹ ಆಯೋಜಕರಿಗೆ ಮತ್ತು ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಿಗೆ ನಾವು ತುರ್ತಾಗಿ ಕಳೆದ ಶುಕ್ರವಾರದಿಂದ ಅವ್ರಿಗೆ ಪತ್ರಗಳನ್ನು ರವಾನಿಸಿ ನಮ್ಮಲ್ಲಿ 40 ಹೆಚ್ಚಾಗಿ ನಡೀತಾ ಇದೆ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದನ್ನು ಸಾಧ್ಯವಾದಷ್ಟು ತಡೆಗಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಆಯೋಜಕರಿಗೆ ಒಂದು ತರಬೇತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ಪತ್ರ ಮುಖಾಂತರ ತಿಳಿಸಿದ್ದಾಗಿ ಕೂಡ ಒಂದು ಏನು ಅಂತ ಇಂಟ್ರೆಸ್ಟಿಂದ ಯಾರೂ ಬಂದಂಗೆ ಕಾಣಿಸ್ತಾ ಇಲ್ಲ. ಈಗ 18 ವರ್ಷಕ್ಕಿಂತ ಕಡಿಮೆ ಇರುವಂಥ ಹೆಣ್ಮಗಳು, 21 ವರ್ಷಕ್ಕಿಂತ ವಯಸ್ಸಿಗಿಂತ ಕಡಿಮೆ ಇರುವಂಥ ಗಂಡು ಮಕ್ಕಳಿಗೆ ಮದುವೆ ಮಾಡೋದು ಕಾನೂನು ಪ್ರಕಾರ ಕಾನೂನು ಬಾಹಿರ. ಇದು ಅಕ್ಷಮ್ಯ ಅಪರಾಧ ಕೂಡ. ಈ ಬಾಲ್ಯ ವಿವಾಹ ಏರ್ಪಟ್ಟಿದೆ ಅಂತ ಕಂಡುಬಂದಾಗ ಮೊದಲನೇದಾಗಿ ಚೌಲ್ಟ್ರಿಗೆ ಬುಕ್ ಮಾಡೋಕ್ಕೆ ಮದುವೆ ವಿವಾಹವನ್ನು ಬುಕ್ ಮಾಡೋದಕ್ಕೆ ಚೌಲ್ಟ್ರಿಗೆ ಬರ್ತಾರೆ. ಆ ಚೌಲ್ಟ್ರಿಗೆ ಬಂದಾಗ ಆ ಚೌಲ್ಟ್ರಿಯ ಮಾಲೀಕರಾಗಿರ್ಬೋದು ಅಥವಾ ವ್ಯವಸ್ಥಾಪಕರಾಗಿರ್ಬೋದು ಅಥವಾ ಇತರ ಸಿಬ್ಬಂದಿ ಯಾರಿರ್ತಾರೆ ಅವರು ಆ ಹೆಣ್ಮಗುವಿನ ಮದುವೆ ಯಾರು ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಆ ಹೆಣ್ಮಗುವಿನ ವಯಸ್ಸು ಮತ್ತು ಆ ಗಂಡು ಮಗುವಿನ ವಯಸ್ಸು ಎರಡನ್ನೂ ನೀವು ಒಂದು ಪರ್ಫೆಕ್ಟಾಗಿ ಅವ್ರದ್ದು ಸಾಲ ದಾಖಲಾತಿಗಳ ಮುಖಾಂತರ ಅಥವಾ ಜನನ ಪ್ರಮಾಣ ಪತ್ರಗಳ ಮುಖಾಂತರ ತಿಳ್ಕೊಂಡು 21 ಮೇಲ್ಪಟ್ಟಾಗಿದ್ದರೆ ಗಂಡು ಮಗುಗೆ ಮತ್ತು 18 ಮೇಲ್ಪಟ್ಟಾಗಿದ್ದ ಹೆಣ್ಮಗಳಿಗೆ ಮದುವೆ ಮಾಡೋದಕ್ಕೆ ಯಾರ ಅಭ್ಯಂತರನೂ ಇಲ್ಲ, ಯಾರು ತಡೆಯೂ ಇಲ್ಲ. ನಮ್ಮ 1986 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ನಮ್ಮಲ್ಲಿ 18 ಮೇಲ್ಪಟ್ಟ ಹೆಣ್ಮಗಳು ಮತ್ತು 21 ಮೇಲ್ಪಟ್ಟ ಗಂಡು ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಅವಕಾಶ ಸರ್ಕಾರದಿಂದ ಅವಕಾಶ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಕೆಳಪಟ್ಟ ಅಂದರೆ ಸಣ್ಣ ಮಕ್ಕಳುಗಳನ್ನ ಮದುವೆ ಮಾಡೋದ್ರಿಂದ ಸಾಮಾಜಿಕವಾಗಿ ಮತ್ತು ದೈಹಿಕವಾಗಿ ಅವ್ರ ಮೇಲೆ ತುಂಬ ಪರಿಣಾಮಗಳು ಬೀರ್ತವೆ. ಅದು ನಿಮಗೆಲ್ಲರೂ ಗೊತ್ತಿದೆ. ಯಾರು ನಮ್ಮಲ್ಲಿ ಅಕ್ಷರಸ್ಥರು ಎಜುಕೇಟೆಡ್ಗಳಿದ್ದಾರೆ ಅವರು ಸಾಮಾನ್ಯವಾಗಿ ಈ ಬಾಲ್ಯ ವಿವಾಹಗಳನ್ನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅನಕ್ಷರಸ್ಥರು ಮತ್ತು ಬಡತನ ಇವುಗಳ ಕಾರಣದಿಂದಾಗಿ ನಮ್ಮಲ್ಲಿ ಬಾಲ್ಯ ವಿವಾಹಗಳನ್ನ ಮಾಡೋದನ್ನು ಒಂದು ರೂಢಿ ಮಾಡ್ಕೊಂಡಿದ್ದಾರೆ. ಅದನ್ನು ತಪ್ಪಿಸ್ಬೇಕು, ಅದನ್ನು ನಿಯಂತ್ರಿಸಬೇಕು, ಅದನ್ನು ನಿಷೇಧಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಪೌರೋಹಿತ್ಯ ವಹಿಸುವವರು ಸಾಮಾನ್ಯವಾಗಿ ಸ್ಥಳೀಯ ಪೂಜಾರಿಗಳು. ಆ ಸ್ಥಳೀಯ ಪೂಜಾರಿಗಳು ಕೂಡ ಆ ಮಗುವಿನ ಹೆಣ್ಮಗುವಿನ ಮತ್ತು ಗಂಡು ಮಗುವಿನ ವಯಸ್ಸಿನ ಒಂದು ದೃಢೀಕರಣ ಅಂದರೆ ಹೇಗೆ ಅಂತಂದರೆ ಶಾಲಾ ದಾಖಲಾತಿ ಇರ್ಬೋದು ಅಥವಾ ಜನನ ಪ್ರಮಾಣ ಪತ್ರ ಇರ್ಬೋದು ಅವರು ಕೂಡ ಪರಿಶೀಲನೆ ಮಾಡಿ ಅವರು ಪೌರೋಹಿತ್ಯ ವಹಿಸಿದ್ರೆ ಒಳ್ಳೆಯದು. ಇಲ್ಲಾಂತಂದರೆ ಕಾನೂನು ಈಗ 2006 ಒಂದು ತಿದ್ದುಪಡಿ ಆಯಿತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಲ್ಲಿ. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಪೌರೋಹಿತ್ಯ ವಹಿಸುವಂಥ ಪೂಜಾರಿಗಳ ಮೇಲೆ ಕೇಸ್ ಹಾಕ್ಬೋದು. ಚೈಲ್ಡ್ ಮ್ಯಾರೇಜ್ ಅಂದರೆ ಬಾಲ್ಯ ವಿವಾಹ ನಡೀತಾ ಇದೆ ಗೊತ್ತಿದ್ದು ಕೂಡ ಆ ಪೌರೋಹಿತ್ಯ ವಹಿಸಿ ಮದುವೆ ಮಾಡಿಸ್ತಾರಲ್ಲ ಅವ್ರ ಮೇಲೆ ಕೂಡ ಪ್ರಕರಣ ದಾಖಲಿಸೋದಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸೋಕ್ಕೆ ಅವಕಾಶ ಇದೆ. ಎರಡನೇದಾಗಿ ಚೌಲ್ಟ್ರಿ ಅಂದರೆ ಕಲ್ಯಾಣ ಮಂಟಪದ ವ್ಯವಸ್ಥಾಪಕರಾಗಿರ್ಬೋದು ಅಥವಾ ಅವರ ಮಾಲೀಕರಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಅವರು ಕೂಡ ಬಾಲ್ಯ ವಿವಾಹದ ಬಗ್ಗೆ ಇಲ್ಲ ನಾವು ಮಾಡ್ತಾ ಇಲ್ಲ ಒಂದು ದೃಢೀಕರಿಸ್ಕೊಂಡು ಗಂಡಿಗೆ 21 ಮತ್ತು ಹೆಂಗೆ 18 ಮೇಲ್ಪಟ್ಟಾಗಿ ಏನೋ ದೃಢೀಕರಣ ತಗೊಂಡು ಅವರು ಮದುವೆ ಮಾಡಿದ್ರೆ ಸೂಕ್ತ. ಇಲ್ಲಾಂತಂದರೆ ಚೌಲ್ಟ್ರಿಯ ಓನರು ಅಥವಾ ಮ್ಯಾನೇಜರ್ ಯಾರಿರ್ತಾರೆ ಅವ್ರ ವಿರುದ್ಧವಾಗೂ ಕೂಡ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸೋಕೆ ಅವಕಾಶ ಇದೆ. ಅದನ್ನು ಕೂಡ ನೀವು ಇನ್ನು ಮುಂದೆ ಇನ್ನು ಹಿಂದೆ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇನ್ನು ಮುಂದೆ
ಯಾರು ಪೂಜಾರಿಗಳಾಗಿರ್ಬೋದು ಅಥವಾ ಚೌಟ್ರಿ ಮ್ಯಾನೇಜರ್ಸ್ ಆಗಿರ್ಬೋದು, ನೀವು ಕೂಡ ಆ ಸಂಬಂಧಪಟ್ಟಂಥ ಗಂಡು ಮಗುವಿಂದು ಮತ್ತು ಹೆಣ್ಣು ಮಗುವಿಂದು ಸಾಲ ದಾಖಲಾತಿಗಳು ಕೇಳಿ, ಮತ್ತು ಸಾಲ ದಾಖಲಾತಿ ಇಲ್ಲ ಅಂತಂದರೆ ಬರ್ತ್ ಸರ್ಟಿಫಿಕೇಟು, ಸಾಮಾನ್ಯವಾಗಿ ಬರ್ತ್ ಸರ್ಟಿಫಿಕೇಟ್ ಎಲ್ಲರೂ ಇರ್ತದೆ. ಇವಾಗ ಏನಾದರೂ ಒಂದು ದಾಖಲಾತಿನೇ ಅವ್ರಿಗೆ ನಿಮಗೆ ಕನ್ಫರ್ಮ್ ಆಗಬೇಕು, ಇವಾಗ ಗಂಡು 21 ವರ್ಷದ ಮೇಲಾಗಿದೆ, ಹೆಣ್ಣಿಗೆ 18 ವರ್ಷದ ಮೇಲಾಗಿದೆ ಅನ್ನೋದು ನಿಮ್ಗೆ ಕನ್ಫರ್ಮ್ ಆದಮೇಲೆ ನೀವು ಚೌಟ್ರಿ ಬುಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ 433 ರೈತರಿಗೆ 1,25,00,000 ರೂಗಳ ಕೆಸಿಸಿ ಸಾಲ ವಿತರಣೆ ಮಾಡಲಾಯಿತು. ಬಡವರು ಪರ, ಹಿಂದುಳಿದವರು ಪರ ನಾವು ಮಾಡುವಂತ ಕೆಲಸಗಳು, ಅದರಿಂದ ನಾವು ಶಾಸಕರಾಗಿ ಇರ್ತೀವೋ ಇರೋದಿಲ್ಲೋ, ಬಡವರಿಗೆ ಒಳ್ಳೇದಾಗುತ್ತೆ ಅವ್ರಿಗೆ ಒಳ್ಳೇದಾದ್ರೆ ಸಾಕಪ್ಪ, ಅದೇ ನಮ್ಗೆ ಅಧಿಕಾರ. ಹೌದಲ್ಲ, ಇವತ್ತಿಷ್ಟು ಜನ ಕೂತಿದ್ರಪ್ಪ, ಈಗ ನಾವು ರಾಜಕೀಯ ಕೆಲಸ ಮಾಡಬೇಕು ಅಂದ್ರೆ ಈ ಜನಕ್ಕೆ ಎಲ್ಲರೂ ದುಡ್ಡು ಕೊಟ್ಟು ಕರ್ಕೊಂಬರ್ಬೇಕು. ಇವತ್ತು ಯಾರಿಗಾದ್ರು ದುಡ್ಡು ಕೊಟ್ಟು ಕರ್ಕೊಂಬಂದಿರೋ ಅಂತ ಯಾರು ಇಲ್ಲಪ್ಪ. ಈಗ ನಿಮ್ಮ ದುಡ್ಡೇ ನಿಮಗೆ ಕೊಡ್ತಾ ಇದ್ದೀವಿ ಸರ್ಮಾನೆ. ನಮಗೆ ಈಗ ಪ್ರಕಾಶ್ ಅವ್ರು ಹೇಳ್ದಂಗೆ, ಈಗ ನಾವು ಏನಾದ್ರು ಸಾಲ ಕೊಟ್ಟೆ ನಿಮ್ಮ ದುಡ್ಡಲ್ಲೇ, ನಮಗೇನು ಸರ್ಕಾರದಿಂದ ಇದಕ್ಕೇನು 1 ರೂಪಾಯಿ ನಯಾ ಪೈಸೆ ಏನು ದುಡ್ಡು ಕೊಟ್ಟಿಲ್ಲ. ಆ ಮಾತನ್ನ ಸನ್ಮಾನ್ಯ ರವಿಯವರು ಹೇಳಿದ್ರು. ಅದರಿಂದ ನಿಮ್ಮ ದುಡ್ಡೆ, ಈಗ ನೀವು ಏನು ಡೆಪಾಸಿಟ್ ಅಂತ ನಮ್ಮ ಬ್ಯಾಂಕಿನ ಮೇಲೆ ಸನ್ಮಾನ್ಯ ಕೆ ಎಲ್ ರಾಜಣ್ಣ ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಟು ಏನು ಉಪಯೋಗ ಮಾಡ್ತೀವಿ? ಯಾಕಂದ್ರೆ ಇವತ್ತು ನನ್ನ ಜೋಬಲ್ಲಿ ಈಗ 50,000 ದುಡ್ಡು ಬಂತು ಅಂತ ಹೇಳಿದ್ರೆ ಆಲೇ 50,000 ಹೆಂಗೆ ಖರ್ಚು ಮಾಡಬೇಕು ಅಂತಲೂ ಆಲೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದನ್ನ ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಸ್ವಲ್ಪ ಜನಕ್ಕೂ ತಲೆಯಲ್ಲಿ ಇರುತ್ತೆ, ಹೌದಲ್ವಾ? ಅದು ಏನು ಹೆಣ್ಮಕ್ಳು ಇವೆಲ್ಲ ಹೆಂಗಸುಗಳು ಭಾಳ ಜನ ಎಲ್ಲ ಸೇರಿದ್ದೀರಿ, ಬಟ್ ನೀವೆಲ್ಲ ಏನು, ನಾವು ನಾನು ವೈಯಕ್ತಿಕವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವೇನೇ ಒಂದು ಸಾಲ ತಗೊಂಡ್ರು ನಿಮ್ಮ ಮನೆಯ ಒಂದು ಉದ್ದಾರಕ್ಕೆ ನೀವೆಲ್ಲ ಉಪಯೋಗ ಪಡಿಸ್ಕೊಂಡ್ರೆ ಒಳ್ಳೇದು. ಈಗ ಸಾಲ ಆಗೋದಂತು ತಗೊಳೋದು ಒಂದು ರೀತಿ, ಅದೇ ಸಾಲ ಬಂದಾಗ ಆಗೋದು ಅದು ಇನ್ನೊಂದು ರೀತಿ. ಸಾಲ ಬಂದ ಯಾರೇ ಪಕ್ಷದವರು ಅವರ ಒಂದು ರಾಜಕೀಯವಾಗಿ ಸಾಲ ಬಂದ ಹಾಗೆ ಆಗುತ್ತೆ ಅಂತ ಹೇಳಿದ್ರೆ ಸಾಲ ಬಂದೂ ಆಗುತ್ತೆ. ಯಾಕಂದ್ರೆ ಕಳೆದ ಬಾರಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಟೈಮಲ್ಲಿ ಬರಗೂರಲ್ಲಿ ಭಾಷಣ ಮಾಡ್ತಿದ್ದೆ, ಇದೇ ಸಾಲ ವಿತರಣೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ದೆ, ಇವತ್ತು ಸಾಮಾನ್ಯ ಸಾಲ ಬಂದ ಆಗುತ್ತೆ ಅಂತಲೇ ಹೇಳಿದ್ದೆ. ನಾನು ವೇದಿಕೆಯಿಂದ ಇಳಿಯುವಷ್ಟೇ ಸಾಲ ಬಂದ ಘೋಷಣೆ ಆಗಿತ್ತು. ಕನಿಷ್ಠ ಆಯ್ತಪ್ಪ ಕೊಡ್ಸಿದ್ದೀರ, ಇವತ್ತು ಕನಿಷ್ಠ 44 ಕೋಟಿಯಷ್ಟು ಈಗ ಸಾಲ ಬಂದ ಆಗಿದೆ ಶಿರಾ ತಾಲೂಕಿನಲ್ಲಿ. ಅದರಲ್ಲಿ ಕನಿಷ್ಠ 14,718 ರೈತರು ಈ ಒಂದು ಸಾಲದ ಒಂದು ಫಲಾನುಭವಿಗಳಿದ್ದಾರೆ. ಏನಕ್ಕಪ್ಪ ಇವೆಲ್ಲ ಹೇಳ್ತೀವಿ ಅಂದ್ರೆ, ಮುಂಚೆ ಒಂದು ಸೊಸೈಟಿಗಳಲ್ಲಿ ಸಾಲ ಅಂತ ಕೊಟ್ಟು 5,000 10,000 ಎಲ್ಲ ಸೊಸೈಟಿ ಎಲ್ಲ ಸೇರಿಸಿದ್ರು ಒಂದು 2 ಲಕ್ಷ 3 ಲಕ್ಷ ಕೊಡ್ತಾ ಇದ್ದು, ಈಗ ಇವತ್ತು ಕೋಟಿಗೆ ಹೋಗಿದೆ. ಕೋಟಿಗೆ ಏನಕ್ಕೆ ಹೋಗಿದೆ? ಏನ್ ನಾವೇನು ಯಾರ್ದೋ ತಲೆ ಮೇಲೆ ಹೊಡೆದಿವಿ ದುಡ್ಡು ತಂದು ನಿಮ್ಗೆ ಕೊಡ್ತಿಲ್ಲ, ನಿಮ್ ದುಡ್ಡೆ. ಈಗ ನೀವು ಸಾಲ ಬರೆದಂತಲ್ಲಿ ನೀವೆಲ್ಲ ಪ್ರೈವೇಟ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ದುಡ್ಡು ನೀವು ಡೆಪಾಸಿಟ್ ಇಡಬೇಕು, ನೀವೆಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಡ್ತೀರಿ. ಅಲ್ಲೋಗಿ ನೀವು ಪಾಣಿಗೆ ಯಾರಾದ್ರೂ 0% ಅಲ್ಲಿ ನೀವು ಯಾಕೆ ಕೊಡೋದಿಲ್ಲ ಬ್ಯಾಂಕ್ಗಳಲ್ಲಿ? ಕೊಡೋದಿಲ್ಲ, ಕೊಡೋದೇ ನಾವು. ಮತ್ತೆ ನೀವು ತಗೊಂಡೋಗ ದುಡ್ಡಲ್ಲಿ ಇಟ್ಟರೆ ನಾವು ಹೆಚ್ಚು ಅದಕ್ಕೆ ಬೇಕಾದಂಥ ಡೆಪಾಸಿಟ್ ಅಮೌಂಟ್ನು ನಾವು ದುಡ್ಡು ಕೊಡ್ತೀವಿ, ಅದಕ್ಕೆ ಬಡ್ಡಿನೂ ಕೊಡ್ತೀವಿ ನಾವು. ಅಷ್ಟು ನಮ್ಮ ಕಡೆಯಿಂದ ಎಲ್ಲ ಅನುಕೂಲ ಪಡೆದಂಥದ್ದು. ಮತ್ತೆ ನೀವು ಹೋಗಿ ದುಡ್ಡು ಅಲ್ಲಿ ಇಡೋದು ಯಾವ ಒಂದು ಒಳ್ಳೆಯದು? ಅದರಿಂದ ನೀವು ಏನು ನಿಮ್ಮಲ್ಲಿ ಏನು ದುಡ್ಡು ಡೆಪಾಸಿಟ್ ಅಂತ ಅಮೌಂಟ್ ಅಲ್ಲಿ ಇಡ್ತೀರ? ನಮ್ಮ ಭಾಗದಲ್ಲಿ ಅವರು ಬ್ಯಾಂಕಿನ ಅಧ್ಯಕ್ಷರು ಆ ಭಾಗದಲ್ಲಿ ಬರಬೇಕಾದ್ರೆ ಅವ್ರ ಒಂದು ಕಷ್ಟನ ನೋಡಿ ಅವತ್ತೇ ನಾವು ಕೊಟ್ಟಿದ್ದು. ಅವಾಗ ಏನು ಅದಕ್ಕೇನು ಎಸಗಿಸಿ ಏನು ಇಟ್ಟಿರಲಿಲ್ಲ, ಅವಾಗಲೇ ನಾವು ಬಡವರು ಬಂದು ಕಾರ್ಯ. ಹೌದು, ನಾವು ಭಾಳ ಒಂದು 4-5 ವರ್ಷದ ಮುಂಚೆ ಇಲ್ಲದ್ರೆ ನಾವು ಕೊಡ್ತಾ ಇದ್ದೀವಿ ಬಡವರು ಬಂದು. ಅದನ್ನ ಹೆಸರು ಈಗ ಅದನ್ನ ಸ್ವಲ್ಪ ಪಾಲಿಶ್ ಗಿರೀಶ್ ಮಾಡಿ ಈಗ ಸರ್ಕಾರದವರು ಒಂದು ಹೆಸರಿಟ್ಟಿರೋದು ಅಷ್ಟೇ, ಅದಕ್ಕೇನು ಬೇರೆ ಏನಿಲ್ಲ, ನಮ್ಮದೇ ಕಾರ್ಯಕ್ರಮ. ಮತ್ತೆ ಈಗ ಇವತ್ತು ನಾವು 1,00,000 ಸತ್ತಂತ ರೈತರಿಗೆ ನಾವು ಸಾಲ ಮನ್ನಾ ಮಾಡ್ತಿದ್ದೇವಪ್ಪ. ಅದನ್ನು ಕೊಟ್ಟಿದ್ದು ಇಡೀ ರಾಷ್ಟ್ರದಲ್ಲೇ ಯಾರು ಮಾಡಿರಲಿಲ್ಲ, ಮಾಡಿದ್ದೆ ನಮ್ಮ ಡಿಸಿಸಿ ಬ್ಯಾಂಕಿನ ಸನ್ಮಾನ್ಯ ಕೆ ಎಲ್ ರಾಜಣ್ಣ. ಮತ್ತೆ ಅದಕ್ಕೆ ಸಹಕಾರವಾಗಿ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳಿರ್ಬೋದು, ವ್ಯವಸ್ಥಾಪಕ ನಿರ್ದೇಶಕರಿರ್ಬೋದು, ಆಡಳಿತ ಮಂಡಳಿಯವರಿರ್ಬೋದು, ಎಲ್ಲರ ಸಹಕಾರದಿಂದ ನಾವು ಆ ಒಂದು ಸಾಲ ಮನ್ನಾ 1,00,000 ಕೊಟ್ಟೋಪ್ಪ. ಅದನ್ನ ಈಗ ಸರ್ಕಾರದವರು ಅದನ್ನ ಸರ್ಕಾರದ ಕಾರ್ಯಕ್ರಮ ಮಾಡಿದ್ರು. ಏನಕ್ಕೆ ಇಷ್ಟೆಲ್ಲ ಹೇಳ್ತೀನಪ್ಪ ಅಂತೇಳಿದ್ರೆ, ಪರ ಇದ್ದಷ್ಟೇ, ಇನ್ನೂ ಹೆಚ್ಚು ಅನುಕೂಲಗಳನ್ನ ನಾವು ನಿಮಗೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಮತ್ತೆ ಏನು ಈ ದಿನ ಇವತ್ತೆಲ್ಲ ಸಾಲ ಒಂದು ವಿತರಣೆ ಈ ಭಾಗದಲ್ಲಿ 430 ಜನಕ್ಕೆ ಕನಿಷ್ಠ 1,25,00,000 ಇವತ್ತು ಸಾಲವನ್ನು ಕೊಡ್ತಾ ಇದ್ದೀವಿ. ಸಾಲ ತಗೊಳೋದು ನಾನು ಮತ್ತೆ ಹೇಳ್ದಂಗೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿ,
ಮತ್ತೆ ಬಡವರ ಬಂದು ಏನು ಇವತ್ತು ನೀವು ಕನಿಷ್ಠ ಸಾಲ ತಗೊಂತಿದ್ದೀರಿ? ಈ ಸಾಲದಲ್ಲಿ ಈಗ ಏನು ಕನಿಷ್ಠ 10,000 ಕೊಡ್ತೀವಿ, ಇನ್ನ ನಿಮ್ಗೆ ಹೆಚ್ಚು ಬೇಕಾದ್ರೂ ಕೊಡ್ತೀವಿ. ಯಾಕಂದ್ರೆ ನಾವು ಈ ಬಡವರ ಬಂದು ಕಾರ್ಯ ಶಿರಾ ನಗರದ ವಾರ್ಡ್ ನಂಬರ್ 7 ನೂತನವಾಗಿ ನಿರ್ಮಿಸಲಾದ ಅಂಗನವಾಡಿ ಕಟ್ಟಡವನ್ನು ಶಾಸಕ ಬಿ ಸತ್ಯನಾರಾಯಣ ರವರು ಉದ್ಘಾಟಿಸಿದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.